ನಮಸ್ಕಾರ. ಇವತ್ತು ನಾನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, COVID-19 2021 ಇಂದ ತುಂಬ ಜನಕ್ಕೆ ಎಷ್ಟೋ ನಷ್ಟ ಆಗಿದೆ, ಎಷ್ಟೋ ಜನ ಸತ್ತಿದ್ದಾರೆ. ಈ ರೂಲ್ಸ್ ರೆಸ್ಟ್ರಿಕ್ಷನ್ಸಿಂದ ತುಂಬ ಜನ ತುಂಬ ಬೇಜಾರಾಗಿದ್ದಾರೆ. ಆದರೆ ಈ ಸ್ವಲ್ಪ ಜನ ಈ ಲಾಕ್ಡೌನಿಂದ ತುಂಬ ಖುಷಿಯಾಗಿದ್ದಾರೆ. ಈ ಜನ ಯಾರು ಅಂತ ನೋಡ್ತೀರಾ, ಇವರೇ ನಮ್ಮ SSLC ಆಮೇಲೆ ಸೆಕೆಂಡ್ PUC ಸ್ಟೂಡೆಂಟ್ಸ್. ಅವರು ಏನು ಗುರು ಎಕ್ಸಾಮ್ ಹೇಳ್ಕೊಂಡು ಇವ್ರು ಇಷ್ಟು ಖುಷಿಯಾಗಿದ್ದೀರಾ ಅಂತ ಕೇಳ್ತೀರಾ. ಏನಂತ ಹೇಳಿದ್ರೆ, ನಮ್ಮ ಎಜುಕೇಷನ್ ಮಿನಿಸ್ಟರ್, ಕರ್ನಾಟಕ ಎಜುಕೇಷನ್ ಮಿನಿಸ್ಟರ್ ಸುರೇಶ್ ಕುಮಾರ್ ಅವರು ಇವತ್ತು ಏನು ಹೇಳ್ತಾರೆ ಅಂತ ಹೇಳಿದ್ರೆ, PUC ಎಕ್ಸಾಮಿನೇಷನ್ಸ್ನ ಬಂದು ಕ್ಯಾನ್ಸಲ್ ಮಾಡ್ತಾರೆ. ಅದೇ ಥರ SSLC ಬಂದು MCQ ಕ್ವಶನ್ ಎಕ್ಸಾಮ್ ಇಕ್ತಾರೆ. ಅದು 3ನೇ ವಾರ ಈ ಜುಲೈಯಲ್ಲಿ ನಡೆಯುತ್ತೆ. SSLCಗೆ ಬರೀ 2 ಎಕ್ಸಾಮ್ ಇರುತ್ತೆ. ಏನಂತ ಹೇಳಿದ್ರೆ, ಫಸ್ಟ್ ಎಕ್ಸಾಮ್ ಬಂದು ಬರೀ ಲ್ಯಾಂಗ್ವೇಜಸ್, ಕನ್ನಡ, ಇಂಗ್ಲೀಷ್ ಅಥವಾ ಹಿಂದಿ ಆ ಥರ. ಆಮೇಲೆ ಇನ್ನೊಂದು ಪೇಪರ್ ನೋಡಿದ್ರೆ ಸೋಷಲ್, ಮ್ಯಾಥ್ಸ್, ಸೈನ್ಸ್ ಈ ಥರ ಈ 2 ಎಕ್ಸಾಮ್ ಇರುತ್ತೆ SSLC ಅವ್ರಿಗೆ. ಈ ಸ್ಟೂಡೆಂಟ್ಸಲ್ಲಿ ನೋಡಿದ್ರೆ 3/4% ಸ್ಟೂಡೆಂಟ್ಸ್ ಬಂದು ತುಂಬ ಖುಷಿಯಾಗಿರ್ತಾರೆ. ಅಪ್ಪ ಟೆನ್ಷನ್ ಹೋಯ್ತಪ್ಪ, ಹೆಂಗೋ ಎಕ್ಸಾಮಲ್ಲಿ ಪಾಸ್ ಆಗ್ತಿರೋ ಫೇಲ್ ಆಗ್ತಿರೋ ಅಂತ ಆ ಟೆನ್ಷನಲ್ಲಿ ಇರೋರಿಗೆ ಇದು ಬಂದು ಒಂದು ಬಂಪರ್ ಆಫರ್. ಆದರೆ ಇನ್ನೂ ಸ್ವಲ್ಪ ಜನ ಇರ್ತಾರಲ್ಲ, ನಾನು ಟಾಪರು, ನಾನೇ ಜಾಸ್ತಿ ಮಾರ್ಕ್ಸ್ ತೊಗೊಬೇಕು, ಅವ್ರಿಗೆ ತುಂಬ ಬೇಜಾರಾಗಿರೋದು ಏನಂತ ಹೇಳಿದ್ರೆ, ಸೆಕೆಂಡ್ PU ರಿಸಲ್ಟ್ಸ್ ಬಂದು ಹೆಂಗೆ ಕನ್ಸಿಡರ್ ಮಾಡ್ತಾರೆ ಅಂತ ಹೇಳಿದ್ರೆ, ಫಸ್ಟ್ PU ಮಾರ್ಕ್ಸ್ ರೇಟಿಂಗ್ಸ್ ಏನೇನು ತೊಗೊಂಡಿರ್ತಾರೋ ಅದನ್ನು ಬೇಸ್ ಮಾಡಿ ಸೆಕೆಂಡ್ PU ಆಗಿ ಸೆಕೆಂಡ್ PU ರಿಸಲ್ಟ ಕೊಡ್ತಾರೆ. ಸೊ ಈ ಟಾಪರ್ ಇರ್ತಾರಲ್ಲ, ಅವ್ರೇನು ಅನ್ಕೊತಾರೆ, ನಾನು ಫಸ್ಟ್ PU ಸರಿಯಾಗಿ ಮಾಡಿಲ್ಲ, ಆದರೆ ನಾನು ಸೆಕೆಂಡ್ PU ಚೆನ್ನಾಗಿ ಓದಿ ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಬರ್ತೀನಿ ಅಂತ ನನಗೆ ಗ್ಯಾರಂಟಿ ಇದೆ, ಆಮೇಲೆ ನಾನು ತುಂಬ ದಿನದಿಂದ ಪ್ರಿಪ್ರೇಷನ್ ಮಾಡ್ತಾಯಿದ್ದೆ ಅಂಥವ್ರಿಗೆ PU ಬೋರ್ಡ್ ಏನು ಹೇಳುತ್ತಂತ ಹೇಳಿದ್ರೆ, ಈ ಕೋವಿಡ್ ಎಲ್ಲ ಸ್ವಲ್ಪ ಕಮ್ಮಿ ಆಗಿದ ತಕ್ಷಣ ಅವ್ರಿಗೆ ಯಾವುದಾದ್ರೂ 3 ಲ್ಯಾಂಗ್ವೇಜಸ್ ಚೂಸ್ ಮಾಡಿ ಅವ್ರಿಗೆ ಒಂದು ದಿನ ಎಕ್ಸಾಮಿನೇಷನ್ ಕೊಡ್ತಾರೆ. ಈ ಅಪ್ಡೇಟ್ ಇನ್ನೂ ಸರಿಯಾಗಿ PU ಬೋರ್ಡಿಂದ ಬಂದಿಲ್ಲ ಯಾವ ಡೇಟ್ ಅಂತ. ಸೊ ಮೋಸ್ಟ್ ಪ್ರಾಬಬ್ಲಿ ಇದು ಎಕ್ಸಾಮಿನೇಷನ್ ಯಾವಾಗ ಇಕ್ತಾರೆ ಅಂತ ಹೇಳಿದ್ರೆ, ಈ ಕೋವಿಡ್ ಕೇಸಸ್ ಎಲ್ಲ ಸ್ವಲ್ಪ ಡಿಕ್ರೀಸ್ ಆದಮೇಲೆ ಈ ಎಕ್ಸಾಮಿನೇಷನ್ ಇಕ್ತಾರೆ. ಅದು ಯಾರಿಗೆ, ನಾನು ಬರ್ದು ಮಾರ್ಕ್ಸ್ ಜಾಸ್ತಿ ತೊಗೊಬೇಕು ಅಂತ ಇರೋರಿಗೆ, ಅಂಥವ್ರಿಗೆ ಮಾತ್ರ. ಯಾರು ಬೇಕಾದರೂ ಎಕ್ಸಾಮ್ಸ್ ಬರಿಬೋದು, ಆ ಥರ ಚಾನ್ಸ್ ಕೊಟ್ಟಿದೆ PU ಬೋರ್ಡ್. ಈ ಪಾಲಿಸಿ ಬರೀ PUC ಅವ್ರಿಗೆ ಮಾತ್ರ, ಯಾಕಂತ ಹೇಳಿದ್ರೆ CBSE ICSE ಸಿಲೆಬಸ್ ಎಲ್ಲ ಡೈರೆಕ್ಟಾಗಿ ಅವ್ರ ಸ್ಟೂಡೆಂಟ್ಸ್ನೆಲ್ಲ ಪಾಸ್ ಮಾಡಿದ್ದಾರೆ. ಸೊ CBSE ICSE ಸ್ಟೂಡೆಂಟ್ಸ್ಗೆಲ್ಲ ಏನೇ ಥರ ಪ್ರಾಬ್ಲಮ್ಮೇ ಇಲ್ಲ. ಈ ರೂಲ್ಸ್ ಎಲ್ಲ ಬಂದು ಫ್ರೆಶರ್ ಸ್ಟೂಡೆಂಟ್ಸ್ ಅದಾಗಿ ಇವಾಗ ಯಾರು ಓದ್ತಾ ಇದ್ದಾರೋ, ಕರೆಂಟ್ಲಿ ಬರೀ ಸೆಕೆಂಡ್ PU ಯಾರು ಓದ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಈ ರೂಲ್ಸ್ ಬಂದು ಇರೋದು. ರಿಪೀಟರ್ಸ್ ಕೇಳ್ತಾರೆ, ನಾನೇನಪ್ಪ ಮಾಡಲಿ, ನನ್ನ ಪಾಸ್ ಮಾಡ್ತಾರಾ, ನನ್ನ ಹೆಂಗೆ ಪಾಸ್ ಮಾಡ್ತಾರೆ, ನನಗೆ ಏನು ಮಾರ್ಕ್ ಆಗ್ತಾರೆ ಅಂತ ಈ ಕ್ವಶನ್ಸ್ ತುಂಬ ಜನ ನನಗೆ ಕೇಳಿದ್ರು. ಆದರೆ ಇದಕ್ಕೆ ಉತ್ತರ ಏನಂತ ಹೇಳಿದ್ರೆ, ರಿಪೀಟರ್ಸ್ಗೆ ಎಕ್ಸಾಮ್ ಇರುತ್ತೆ. ಇದುವರೆಗೂ ಅಪ್ಡೇಟ್ ಬಂದಿರೋದು ಏನಂತ ಹೇಳಿದ್ರೆ, PU ಬೋರ್ಡಿಂದ ಸರಿ, SSLC ಬೋರ್ಡಿಂದ ಆದರೂ ಸರಿ, ಯಾರ ರಿಪೀಟರ್ಸ್ ಇರ್ತಾರೆ ಎಕ್ಸಾಮಿನೇಷನ್ಗೆ ಹಳೆ ಸ್ಟೂಡೆಂಟ್ಸು, ಅವರಿಗೆ ಎಕ್ಸಾಮ್ ಇದ್ದೇ ಇರುತ್ತೆ. ಆ ಎಕ್ಸಾಮನ್ನು ಈ ಕೋವಿಡ್ ಕೇಸಸ್ ಎಲ್ಲ ಸ್ವಲ್ಪ ಕಮ್ಮಿ ಆದಮೇಲೆ ಎಕ್ಸಾಮ್ ಸಿಗ್ತಾರೆ. ಎಕ್ಸಾಮ್ ಯಾವಾಗ ಇರುತ್ತೆ ಅಂತ ಅಪ್ಡೇಟ್ ಇನ್ನೂ ಬಂದಿಲ್ಲ. ಬಂದಿದ ತಕ್ಷಣವೇ ನಾನು ನಿಮಗೆಲ್ಲರಿಗೂ ಹೇಳ್ತೀನಿ, ಈ ಸೆಕೆಂಡ್ PU ಸ್ಟೂಡೆಂಟ್ಸ್ ವಾಲಂಟಿಯರ್ ಆಗಿ ನಾನು ಎಕ್ಸಾಮ್ ಬರೀಲೇಬೇಕು ಅಂತವ್ರಿಗೆ ಹೆಂಗೆ ನೀವು ಎನ್ರೋಲ್ ಮಾಡಬೇಕು ಎಕ್ಸಾಮ್ ಬರೆಯೋಕ್ಕೆ ಅಂತ ಹೇಳಿ ಕೇಳಿದ್ರೆ, ಇನ್ನೂ ಅದಕ್ಕೆ ಉತ್ತರ ಕೊಟ್ಟಿಲ್ಲ ಎಜುಕೇಷನ್ ಬೋರ್ಡ್. ಸೊ ಆ ಥರ ಏನಾದರೂ ಅಪ್ಡೇಟ್ಸ್ ಕೊಟ್ಟಿದ ತಕ್ಷಣವೇ ನಾನು ನಿಮಗೆ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಂಡಿರಿ, ಯಾರು ಪಾಸ್ ಆಗಿದ್ದೀರೋ ಅವ್ರು ಜಾಲಿಯಾಗಿರಿ. SSLC ಮತ್ತು ಸೆಕೆಂಡ್ PU ಎಕ್ಸಾಮ್ಸ್ ಇದು ಏನೋ ಅಪ್ಡೇಟ್ ಬಂದಿದ ತಕ್ಷಣವೇ ನಾನು ನಿಮಗೆ ತಿಳಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.